ಆಲಂಗೂರು ಗ್ರಾಮ ಪಂಚಾಯಿತಿ ತಾತ್ಕಲ್ಲು ಗ್ರಾಮಕ್ಕೆ ನಮ್ಮ ಮಾಜಿ ಎನ್ನದ ಶಾಸಕರು ನಮ್ಮ ನಾಯಕರು ಜನಮೆಚ್ಚಿದ ನಾಯಕನಾದಂಥ ಮಾನ್ಯ ಕೊತ್ತೂರು ಮಂಜುನಾಥ್ ಅವರು 13ನೇ ತಾರೀಕು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದರು. ಊರಿನವರೆಲ್ಲ ಹೃದಯಪೂರ್ವಕವಾಗಿ ಅವ್ರನ್ನ ಆಹ್ವಾನಿಸಿ ಅವರ ದೇವರ ಕೃಪೆಗೆ ಪಾತ್ರರಾಗುವಂತೆ ಮಾಡಿದ್ದಾರೆ. ಆ ದಿನ ಊರಿನ ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ಅಶೋಕಿಂದ ಎಲ್ಲ ಪ್ರಮುಖರೆಲ್ಲ ಊರಿನ ಪ್ರಮುಖರೆಲ್ಲ ಸೇರಿ ಈಶ್ವರ ಪಾರ್ವತಿ ಗಣೇಶನ ದೇವಸ್ಥಾನಕ್ಕೆ ಅವರು ಮೊದಲು 2.5 ಲಕ್ಷ ರೂಪಾಯಿಯಷ್ಟು ಕೊಟ್ಟು ದೇವಸ್ಥಾನ ಕಾರ್ಯಕ್ರಮ ನಡೀತಾ ಇದೆ. ದೇವಸ್ಥಾನದ ಕಾರ್ಯ ಇನ್ನೂ ಪೆಂಡಿಂಗ್ ಇದೆ. ಇನ್ನೂ ಸ್ವಲ್ಪ ಇದಕ್ಕೆ ಧನ ಸಹಾಯ ಮಾಡಬೇಕು ಅಂತ ಅವರಲ್ಲಿ ಮನವಿ ಮಾಡಿದರು. ಆದ್ದರಿಂದ ಆವತ್ತು ಅವರು ಇನ್ನೂ 1.5 ಲಕ್ಷ ಕೊಡ್ತೀನಿ ಅಂತ ಈ ದೇವಸ್ಥಾನಕ್ಕೆ ಮಾತು ಕೊಟ್ಟಿದ್ದರು. ಅದೇ ರೀತಿ ನಮ್ಮ ಮುನೇಶ್ವರ ಗಂಗಮ್ಮ ದೇವಸ್ಥಾನಕ್ಕೆ ವೆಂಕಟಣ್ಣಪ್ಪ ಅವರು ಎಲ್ಲರೂ ಬಂದು ಅವರು ಮನವಿ ಮಾಡಿದ್ರು. ನಮ್ಮ ದೇವಸ್ಥಾನಕ್ಕೆ ಏನಾದರೂ ಸ್ವಲ್ಪ ನಾವು ಕಟ್ತಾ ಇದ್ವಿ, ಫಸ್ಟ್ ಟೈಮ್ ನಾವು ನಿಮ್ಮನ್ನು ಕೇಳ್ತಾ ಇರೋದು, ಅದರಿಂದ ತಾವು ಅದಕ್ಕೆ ಸಹಾಯ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಅವರು 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಇವಾಗ 1 ಲಕ್ಷ ರೂಪಾಯಿ ಅವ್ರು ಕೊಡ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ 2.5 ಲಕ್ಷ ರೂಪಾಯಿ, ಮುನೇಶ್ವರ ಗಂಗಮ್ಮ ದೇವಸ್ಥಾನಕ್ಕೆ 1 ಲಕ್ಷ ರೂಪಾಯಿಯಷ್ಟು ನಮ್ಮ ನಾಯಕರು ಕೊಟ್ಟು ಕಳಿಸಿದ್ದಾರೆ ಅವ್ರ ಮಾತಿನ ಮೇರೆಗೆ. 13ನೇ ತಾರೀಕು ಹೇಳಿದ್ದು, ಇವತ್ತು 15ನೇ ತಾರೀಕು. ಆ್ಯಕ್ಚುಲಿ 13ನೇ ತಾರೀಕು ಕೊಟ್ಬಿಟ್ರೆ ನಾನು ಬರಲಿಲ್ಲ, ನಾವು ಬರ್ಲಿಕ್ಕಾಗಲಿಲ್ಲ. ಇವರು ಇವತ್ತು ನಾಳೆ ಇವರೇ ಲೇಟ್ ಮಾಡಿದ್ರು ಜಾತ್ರೆಯಲ್ಲಿ. ಅದರಿಂದ ಇವತ್ತು ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಹಸ್ತಾಂತರ ಮಾಡೋ ಕಾರ್ಯಕ್ರಮಕ್ಕೆ ನಮ್ಮ ಸ್ಥಾಯಿ ಸಮಿತಿ ನಗರಸಭೆ ಅಧ್ಯಕ್ಷರಾದಂಥ ನಮ್ಮ ಜಗನ್ಮೋಹನ್ ರೆಡ್ಡಿ ಅವರು, ನಮ್ಮ ಸುಹಾಸ್ ಶೆಟ್ಟಿ ಅವರು, ನಮ್ಮ ಗುಜನಳ್ಳಿ ಮಂಜುನಾಥ್ ಅವರು, ಆಂಜನೇಯ ರೆಡ್ಡಿ ಮತ್ತು ವಿವೇಕಾನಂದ ಗೌಡ ಮತ್ತು ಹುನಿಕಿರಿ ಗೋಪಾಲ್ ಅವರು ಎಲ್ಲರೂ ಆಗಮಿಸಿದ್ದಾರೆ. ಅವ್ರಿಗೂ ನಮ್ಮ ಕೊತ್ತೂರು ಮಂಜುನಾಥ್ ಪೇರೆಂಟ್ ಬಾಡಿ ಯು ಬ್ರಿಗೇಡ್ ಅಂತ ಒಂದು ಮಾಡ್ಕೊಂಡಿದ್ದಾರೆ, ನಮ್ಮದು ಪೇರೆಂಟ್ ಬಾಡಿ ಬಲಗದಿಂದ ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮ ಊರಿನ ಎಲ್ಲ ಪ್ರಮುಖರು ಆಗಮಿಸಿದ್ದಾರೆ. ಅವ್ರಿಗೆ ಈ ಹಸ್ತಾಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಈ ಊರಿನ ಗ್ರಾಮಕ್ಕೆ ಎಲ್ಲ ದೇವರು ಒಳ್ಳೇದು ಮಾಡಲಿ, ಅದೇ ರೀತಿ ನಮ್ಮ ಕೊತ್ತೂರು ನಮ್ಮ ನಾಯಕರುಗಳನ್ನು ದೇವರು ಒಳ್ಳೇದು ಮಾಡಲಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೇನೆ. ತಾತ್ಕಲ್ ಗ್ರಾಮಸ್ಥರು, ನಾವು ತಾತ್ಕಲ್ ಗ್ರಾಮದ ಸೋಮೇಶ್ವರ ದೇವಸ್ಥಾನಕ್ಕೆ ಧನ ಸಹಾಯ ಮಾಡಿರೋ ಕೊತ್ತೂರು ಮಂಜುನಾಥ ಧನ್ಯವಾದಗಳು ಹೇಳ್ತಾ, ಇನ್ನು ಮುಂದಿನ ಅಭಿವೃದ್ಧಿಗೋಸ್ಕರ ಇನ್ನೂ ಸ್ವಲ್ಪ ಧನ ಸಹಾಯ ಮಾಡಲು ಮುಂದೆ ಬರಬೇಕಂತ ಹೇಳ್ತಾ ಕೊತ್ತೂರು ಮಂಜುನಾಥ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಈಗ ನಮ್ಮ ಗ್ರಾಮಸ್ಥರೆಲ್ಲೂ ಒಗ್ಗೂಡಿ ನಮ್ಮ ಗ್ರಾಮದ ದೇವಸ್ಥಾನ ಅಭಿವೃದ್ಧಿಗೋಸ್ಕರ ಸಹಾಯ ಮಾಡಿರೋ ನಮ್ಮ ಕೊತ್ತೂರು ಮಂಜುನಾಥಕ್ಕೆ ಧನ್ಯವಾದಗಳು ಹೇಳುತ್ತಾ, ಹಾಗೆ ನಮ್ಮ ಊರಿನ ಎಲ್ಲರೂ ನಮ್ಮ ಕೊತ್ತೂರು ಮಂಜುನಾಥ್ಗೆ ಬದ್ಧವಾಗಿ ಅವರ ಋಣ ತೀರಿಸಿಕೊಳ್ಳಲು ಅವಕಾಶ ಸಿಕ್ಕ ಮಾಡಿಕೊಡ್ತೇವೆ ಅಂತ ಹೇಳುತ್ತಾ ನನ್ನ 2 ಮಾತು ನಮಗಿಸ್ತೇನೆ. ಮೂಡಲಕಿರಣ ನಮ್ಮ ಮುಳುಬಾಗ್ಲಲ್ಲಿ ಸುತ್ತಮುತ್ತ ನಡೆಯುವಂಥ ಎಲ್ಲ ಸುದ್ದಿಗಳನ್ನು ತುಂಬ ಡೀಟೇಲ್ ಆಗಿ ನಿಮಗೆ ಕೊಡ್ತಾರೆ. ಅಂದರೆ ಯೂಟ್ಯೂಬ್ ಚಾನಲ್ ಅಂತ ನೀವು ನೋಡಬೇಕು ಅನ್ನೋದಾದರೆ ನೀವು ಸಬ್ಸ್ಕ್ರೈಬ್ ಆಗಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಗೊತ್ತೇ ಇದೆ. ನೀವು ಮೂಡಲಕಿರಣ ಅಂತ ಟೈಪ್ ಮಾಡಿದ್ರೆ ನಿಮಗೆ ಆ ಒಂದು ಐಕಾನ್ ಓಪನ್ ಆಗುತ್ತೆ. ಓಪನ್ ಆದಾಗ ಒಂದು ಕಡೆಗೆ ನಿಮಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಮಾರ್ಕಲ್ಲಿರುತ್ತೆ. ಸೊ ನೀವು ಅದನ್ನು ಬಟನ್ ಒತ್ತಿದ್ರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಆಗ್ತೀರಾ. ಅದಲ್ಲದೆ ಅಪ್ಡೇಟ್ಸ್ ನ್ಯೂಸ್ ಬೇಕು ಅನ್ನೋದಾದ್ರೆ ನಿಮಗೆ ಆ ಎಲ್ಲ ನ್ಯೂಸ್ಗಳ ಮಾಹಿತಿ ಬೇಕು ಅನ್ನೋದಕ್ಕೆ ನೀವು ಆ ಬೆಲ್ ಬಟನ್ ಒತ್ತಿ